ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಸದ್ದು ಜೋರಾಗ್ತಿದ್ದಂತೆ ಖಾಕಿ ಪಡೆ ಟೊಂಕ ಕಟ್ಟಿ ನಿಂತಿದೆ. ಈ ನಡುವೆ ಕೋಲಾರದ ಕೆಜಿಎಫ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಸುಮಾರು 186.65 ಕ್ಕೂ ಹೆಚ್ಚು ಕೆಜಿಯಷ್ಟು ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು 1.5 ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಕೆಜಿಎಫ್ ಎಸ್ಪಿ ಇಲಕ್ಕಿಯ ಕರುಣಾಕರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಆರೋಪಿ ಜೋಸೆಫ್ ಸೇರಿ ಸುಮಾರು 8 ಮೂಟೆ ಗಾಂಜಾ ಸೀಸ್ ಮಾಡಲಾಗಿದೆ. ಮಾರಿಗೊಪ್ಪಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷ್ಣಗಿರಿ ಲೈನ್ನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದ್ದು ಆರೋಪಿ ಜೋಸೆಫ್ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಗಾಂಜಾವು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಬಂದಿರೋದಾಗಿ ಹೇಳಲಾಗ್ತಿದೆ. ಈ ಜೋಸೆಫ್ ರೌಡಿ ಶೀಟರ್ ತಂಗಂ ಸಹೋದರನಾಗಿದ್ದು ಎನ್ಕೌಂಟರ್ನಲ್ಲಿ ತಂಗಂ ಹತನಾಗಿದ್ದಾನೆ. ಕೆಜಿಎಫ್ ಡಿಸ್ಟ್ರಿಕ್ಟ್ ಪೊಲೀಸ್ ನಮ್ಮ ಸುವರ್ಣ ಪೊಲೀಸ್ ಕೆಜಿಎಫ್ ಇಲಾಖೆಯವರು ಮತ್ತು ಡಿವೈಎಸ್ಪಿ ಉಮೇಶ್ ಅವರ ಮೇಲ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ತುಂಬ ಒಳ್ಳೆಯ ಕೆಲಸ ಮಾಡಿರೋರು. ಅರೌಂಡ್ 186 ಕೆಜಿ ಗಾಂಜಾ, ಡ್ರೈ ಗಾಂಜಾ ಅವರು ರಿಕವರಿ ಮಾಡಿದ್ದಾರೆ. ಅವರು ಈ ಟೀಮ್ ಅವರು ನಿನ್ನೆ ಕಾರ್ಯಾಚರಣೆ ಮಾಡಿ ಮತ್ತು ಅದಕ್ಕೆ ಮುಂಚೆ ಒಂದು 5ನೇ ತಾರೀಕಿಗೆ ಒಂದು ಕೇಸ್ ಆಗಿತ್ತು ರಾಬರ್ಟ್ಸನ್ ಪೇಡಿ ಸ್ಟೇಷನ್ ಲಿಮಿಟ್ಸಲ್ಲಿ. ತದನಂತರ ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ಪ್ಲಸ್ ಕೆಲವು ಬೇರೆ ಮಾಹಿತಿಗಳ ಆಧಾರದ ಮೇಲೆ ನಿನ್ನೆ ಮಾರಿಕೊಪ್ಪಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಕಾರ್ಯಾಚರಣೆ ನಡೆದಿದೆ. ಇದು ತುಂಬ ಒಳ್ಳೆಯ ಕಾರ್ಯಾಚರಣೆ ಇದೆ. ನಮ್ಮ ಎಲ್ಲ ಸ್ಟಾಫ್ ಅವರು ಇಡೀ ಡಿಸ್ಟ್ರಿಕ್ಟ್ ಪೊಲೀಸ್ಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಮತ್ತು ಈಗ ತಾನೇ ನಮ್ಮ ಎಸ್ ಪಿ ಅವ್ರ ಜೊತೆಗೆ ನಾನು ಮೀಟಿಂಗ್ ಮಾಡಿ ನಮ್ಮ ರೇಂಜ್ ಅವರಿಗೆ ರೇಂಜ್ ಆಫೀಸ್ಗೆ ತಕ್ಷಣ ನೀವು ರಿವಾರ್ಡ್ ರೋಲ್ಗೆ ಸಿಫಾರಿಷ್ ಕಳಿಸಿ ನಾವು ರಿವಾರ್ಡ್ ಘೋಷಣೆ ಮಾಡ್ತೀವಿ. ಯಾಕೆಂದರೆ ಇದು ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ಕಳೆದ 2 ವಾರದಿಂದ ಇಡೀ ರಾಜ್ಯದಲ್ಲಿ ಮಾನ್ಯ ಗೃಹ ಸಚಿವರು ಸೊ ನಾವೊಂದು ಕಾರ್ಯಾಚರಣೆ ಮಾಡಿ ಇನ್ಫಾರ್ಮೆಂಟ್ ಸೆಟ್ ಮಾಡಿ ನಮ್ಮ ಪೊಲೀಸ್ ಅವರು ನಂತರ ಒಂದು ರೀತಿ ಔಟ್ಸೈಡಿಂದ ಯಾರು ತರ್ತಾಯಿದ್ದಾರೆ ಮತ್ತು ಇಲ್ಲಿ ಬೆಡ್ಲರ್ಸ್ ಯಾರು ಲೋಕಲ್ ಲೆವೆಲಲ್ಲಿ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿಂದ ಸಿಟಿಗೆ ಯಾವುದು ಏನಾದರೂ ಸಪ್ಲೈ ಹೋಗ್ತಾಯಿದೆ ಅಥವಾ ಸಿಟಿಯಿಂದ ಇಲ್ಲಿಗೆ ಬರ್ತಾಯಿದೆ ಅದೆಲ್ಲ ಒಂದು ದೊಡ್ಡ ಜಾಗಕ್ಕೆ ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಿನ್ನೆದು ಕಾರ್ಯಾಚರಣೆ ತುಂಬ ಯಶಸ್ವಿಯಾಗಿ ನಮ್ಮ ಪೊಲೀಸರು ಮಾಡಿದ್ದಾರೆ. ಬಟ್ ನಾವು ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ಒಂದು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಯಾರು ಈ ಥರ ಮಾಡ್ತಾರೋ ಅವ್ರ ಬಗ್ಗೆ ನಾವು ಗುಂಡಾಗಿ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ನಾನೇ ಪರ್ಸನಲಿ ಬಂದಾಗ ನಿಮ್ಮವರು ಕೆಲವರು ಮತ್ತು ನಮ್ಮ ಪೊಲೀಸರು ಕೆಲವರು ಮಾಹಿತಿ ಕೊಟ್ಟಿದ್ದರು. ಆ ಮಾಹಿತಿ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ಅದಾದಮೇಲೆ ಗುಂಡಾಗ್ತನ ರೆಡಿ ಆಗ್ತಾ ಇದೆ. ಮತ್ತು ಇದು ಸಮಾಜದಲ್ಲಿ ಒಂದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ. ಸೋಷಿಯಲ್ ಈವರ್ ನಾವು ಹೇಳ್ತೀವಿ, ತುಂಬ ಕೆಟ್ಟ ಪರಿಣಾಮ ಬರ್ತದೆ ನಮ್ಮ ಯಂಗರ್ ಜನ್ರೇಷನ್ಗೆ. ಅದಕ್ಕೋಸ್ಕರ ಇಂಥ 0 ಟಾಲರೆನ್ಸ್ ಪಾಲಿಸಿ ನಮ್ಮದು ಏನಿದೆ ಡ್ರಗ್ಸ್ ಬಗ್ಗೆ ಅದು ನಾವು ಫಾಲೋ ಮಾಡಿ ಒಂದು ಕಡೆ ಕೇಸಸ್ ಬುಕ್ ಮಾಡ್ತೀವಿ, ಸೀಸರ್ ಮಾಡ್ತೀವಿ, ಮತ್ತು ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾರ್ಯಾರು ಶಾಮೀಲ್ ಇದ್ದಾರೆ ಅವರು ಸಪ್ಲೈ ಮಾಡೋ ಚೈನವ್ರ ಇರಲಿ ಅಥವಾ ಮುಂದೆ ಪೆಡ್ಲರ್ದವ್ರು ಇರಲಿ ಅಥವಾ ಲಾಸ್ಟ್ ಕನ್ಸ್ಯೂಮರ್ಸ್ ಅಂತ ಇರಲಿ. ಸೊ ಇದು ತುಂಬ ದೊಡ್ಡ ಒಂದು ಏನು ನಾವು ಹೇಳ್ಬೋದು ಕನ್ಸೈನ್ಮೆಂಟ್ ಸಿಕ್ಕಿದೆ. ಬಟ್ ಇಲ್ಲಿಗೆ ನಾವು ನಿಲ್ಲುವುದಿಲ್ಲ. ಇದು ಏನೇನು ಇದರ ಈ ಕೇಸ್ ಆಧಾರದ ಮೇಲೆ ಏನೇನು ಮಾಹಿತಿ ನಮಗೆ ಸಿಗ್ತಾ ಇದೆ ಅದು ನಮ್ಮ ಟೀಮವರು ಕ್ರೈಮ್ ಟೀಮವರು ಎಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಲಿಂಕ್ಸ್ ಬೇರೆ ರಾಜ್ಯದಲ್ಲಿ ಇದೆ ಅಥವಾ ನಮ್ಮ ಬೇರೆ ಜಿಲ್ಲೆಯಲ್ಲಿ ಬೇರೆ ನಮ್ಮ ರಾಜ್ಯದಲ್ಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಏನಾದರೂ ಲಿಂಕ್ ಇದೆ ಅದನ್ನು ಕೂಡ ಖಂಡಿತ ನಾವು ಟೀಮ್ ಫಾರ್ಮ್ ಮಾಡಿ ಅದರ